ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಲಾಸ್ಟ್ ದೀಪಾವಳಿ ಶಾಪಿಂಗ್ ನಾನೇನು ಮಾಡಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಇವತ್ತು ಇದು ಇವತ್ತು ತಾನೇ ಬಂದಿರುವಂಥ ಪಾರ್ಸಲ್. ಇದು ಇದರಲ್ಲಿ ನನಗೆ ಇಷ್ಟವಾಗಿರುವಂಥ ಐಟಮ್ ಇದೆ. ಅದೇನಪ್ಪ ಅಂದರೆ, ನಾವು ಕ್ಯಾಂಡಲನ್ನು ಇಡೋಕ್ಕೆ ಅಂತಲೇ ಇದನ್ನು ಯೂಸ್ ಮಾಡ್ಬೋದು. ಟೀ ಲೈಟ್ ಕ್ಯಾಂಡಲ್ ಹೋಲ್ಡರ್ ಇದು, ತುಂಬ ಚೆನ್ನಾಗಿ ಅನಿಸುತ್ತೆ. ಇದರಲ್ಲಿ ರೈಸ್ ಲೈಟ್ಸ್ ಕೂಡ ನೀವು ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ದೀಪಾವಳಿನಲ್ಲಿ ಇದನ್ನು ಇಟ್ಟಾಗ ನಾನು ತೋರಿಸ್ತೀನಿ. ಇದು ಗಾಜಿಂದು ಫ್ರೆಂಡ್ಸ್, ಇದು ಮೇಲೆ ಕಲರ್ಫುಲ್ಲಾಗಿ ಗಾಜಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ ಲೈಟ್ಸ್ ಎಲ್ಲ ಹಾಕಿದಾಗ. ಹಾಗೆ ನಾನು ಲೋಕಲ್ ಮಾರ್ಕೆಟಿಂದ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಧೂಪ ಹಾಕೋದು, ಮಣ್ಣಿನ ಒಂದು ಪಾತ್ರೆಗಳನ್ನಾಗಲಿ ಅಥವಾ ಮಣ್ಣಿನ ದೀಪಗಳನ್ನಾಗಲಿ ಬಳಸಬೇಕು. ನಾವು ಕ್ಯಾಂಡಲನ್ನು ಹಚ್ತೀವಿ, ಹಾಗೆ ಇದನ್ನು ಕೂಡ ನಾವು ಹಚ್ಚಬೇಕು. ಈ ಥರದ್ದೊಂದು ಆರು ತೊಗೊಂಡು ಬಂದಿದ್ದೀನಿ. ಎರಡು ಬೇರೆ ಸಪ್ರೇಟಾಗಿ ತಂದಿದ್ದೆ, ಹಾಗೆ ಇದು ಒಂದು ಆರು ಡಿಸೈನ್ ಈ ಥರ ಇದ್ದಿದ್ದನ್ನು ಒಂದು ಆರು ತೊಗೊಂಡು ಬಂದೆ. ಹಾಗೆ ಈ ಥರ ಇದ್ದಿದ್ದ ಡಿಸೈನು ಒಂದು ಆರು ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತು, ಅದು ಹಾಗಾಗಿ ನಾನು ಎಲ್ಲ ವೆರೈಟಿನಲ್ಲೂ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿ ಒಂದು ಗೂಡು ಥರ ಇದೆ, ಇದನ್ನು ನಾವು ಕ್ಯಾಂಡಲ್ ಥರ ಕಂದಿಲ ಥರ ನಾವು ಒಂದು ಹಗ್ಗ ಕಟ್ಟಿ ಬಿಡ್ಬೋದು. ಆ ಥರ ಇದೆ, ಒಳಗಡೆ ಒಂದು ದೀಪ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಎಲ್ಲನೂ ಹಚ್ಚಿದಾಗ ನಾನು ನಿಮಗೆ ತೋರಿಸ್ತೀನಿ. ನಾನು ಈ ಥರ ನೀವು ಮಣ್ಣಿನ ದೀಪಗಳನ್ನು ಖರೀದಿ ಮಾಡಿ, ಆನ್ಲೈನಲ್ಲಿ ಖರೀದಿ ಮಾಡಬೇಡಿ, ಇದನ್ನೆಲ್ಲ ಲೋಕಲ್ ಮಾರ್ಕೆಟಲ್ಲಿ ಖರೀದಿ ಮಾಡಿ, ಜಾಸ್ತಿ ಬಾರ್ಗೇನ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಾನು ಈಗಾಗಲೇ ಒಂದು ಶಾಪಿಂಗ್ ವಿಡಿಯೋನ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.